ಇನ್ನು ಇವತ್ತಿನಿಂದ ವಿಧಾನಸಭಾ ಅಧಿವೇಶನ ಆರಂಭ ಆಗ್ತಾ ಇದೆ. ಒಂದ್ ಕಡೆ ಅತೃಪ್ತ ಶಾಸಕರು, ಇನ್ನೊಂದು ಕಡೆ ಸರ್ಕಾರ ಬೀಳುವಂತ ಭೀತಿಯ ನಡುವೆ ಅಧಿವೇಶನ ಏನಾಗುತ್ತೆ ಅನ್ನೋ ಕುತೂಹಲ ಉಂಟಾಗಿದೆ. ಇವತ್ತಿನ ಸದನದಲ್ಲಿ ಏನೇನಾಗುತ್ತೆ ಅನ್ನೋ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟೆನ್ಷನ್ ಮಧ್ಯೆಯೇ ವಿಧಾನಸಭೆ ಅಧಿವೇಶನ. ಅಧಿವೇಶನಕ್ಕೆ ಬರ್ತಾರ ರೆಬೆಲ್ಸ್ ಶಾಸಕರು? ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲದ ನಡುವೆ ಇಂದಿನಿಂದ ಅಧಿವೇಶನ ಆರಂಭ ಆಗ್ತಿದ್ದು, ಈ ಅಧಿವೇಶನದಲ್ಲಿ ಹಣಕಾಸು ವಿಧೇಯಕ ಅಂಗೀಕಾರ ಮಾಡಬೇಕಿದೆ. ಒಂದು ವೇಳೆ ವಿತ್ತೀಯ ವಿಧೇಯಕ ಅಂಗೀಕಾರ ಆಗದಿದ್ರೆ ಸರ್ಕಾರ ಬಹುಮತ ಕಳೆದುಕೊಂಡಂತೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ವಿಪ್ ಜಾರಿ ಮಾಡಿದ್ದಾರೆ. ಸರ್ಕಾರದ ವಿರುದ್ದ ಅತೃಪ್ತಗೊಂಡಿರುವ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ರಾಜೀನಾಮೆ ಕೊಟ್ಟು ಮುಂಬೈ ಸೇರಿದ್ದಾರೆ. ಇದೀಗ ಶಾಸಕರಿಗೆ ವಿಪ್ ಜಾರಿಯಾಗಿದ್ದು, ಒಂದು ವೇಳೆ ಅಧಿವೇಶನದಲ್ಲಿ ಹಾಜರಾಗದಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕ್ರಮಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಈಗಾಗಲೇ ಪಕ್ಷಾಂತರ ನಿಷೇಧದ ಬಗ್ಗೆ ಸ್ಪೀಕರ್ಗೆ ದೂರು ಕೊಟ್ಟಿದ್ದು, ಜೆಡಿಎಸ್ ಮಾತ್ರ ಯಾವುದೇ ದೂರು ಕೊಟ್ಟಿಲ್ಲ. ಒಂದು ವೇಳೆ ಶಾಸಕರು ಸದನಕ್ಕೆ ಹಾಜರಾಗದಿದ್ರೆ ಹೊಸದಾಗಿ ದೂರು ಸಲ್ಲಿಸಲು ಅವಕಾಶ ಸಿಕ್ಕಂತಾಗುತ್ತೆ. To lodge a complaint before the speaker. Unfortunately, in JDS, neither of the two have done it. A person who is not a member of the legislature party, who is also not the leader, has lodged the complaint. I cannot take cognizance of that. ಒಟ್ಟಾರೆ ಸರ್ಕಾರ ಉಳಿಯುತ್ತಾ ಇಲ್ವಾ ಅನ್ನೋ ಟೆನ್ಷನ್ ನಡುವೆ ಇಂದಿನಿಂದ ಅಧಿವೇಶನ ಆರಂಭ ಆಗ್ತಿದೆ. ಆದರೆ ಇಂದಿನ ಸಭೆಯಲ್ಲಿ ಹಣಕಾಸು ವಿಧೇಯಕ ಮಂಡನೆ ಆಗೋದು ಅನುಮಾನ ಇದ್ದು, ಇಂದು ಸಂತಾಪ ಸೂಚನೆ ಬಳಿಕ ಸೋಮವಾರಕ್ಕೆ ಮುಂದೂಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟದ ಮೂಲಕ ಸರ್ಕಾರ ಉರುಳಿಸುವ ಕಸರತ್ತು ಮಾಡಲು ಸಜ್ಜಾಗಿದೆ. ಇನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮುಂಬೈ ರೆಸಾರ್ಟ್ನಿಂದ ಓಡೋಡಿ ಬಂದಿದ್ದಂತ ರೆಬಲ್ ಶಾಸಕರು ಮತ್ತೆ ವಾಪಸ್ ಮುಂಬೈ ಸೇರಿದ್ದಾರೆ. ಖುದ್ದು ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಸಿದ್ರು, ರಾಜೀನಾಮೆ ಮಾತ್ರ ಅಂಗೀಕಾರವಾಗಿಲ್ಲ. ರಾಜೀನಾಮೆ ಪತ್ರ ಸ್ವೀಕರಿಸಿರುವಂತಹ ಸ್ಪೀಕರ್ ರಮೇಶ್ ಕುಮಾರ್ ಇಡೀ ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಿಸಿದ್ದಾರೆ. ಇವತ್ತು ಇಡೀ ಪ್ರಕ್ರಿಯೆ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಲಾಗುತ್ತೆ. ಇದೆಲ್ಲದರ ಮಧ್ಯೆ ರೆಬಲ್ ಶಾಸಕರಿಗೆ ಅನರ್ಹತೆ ಭೀತಿ ಕೂಡ ಎದುರಾಗಿದೆ. ನಿನ್ನೆ ಮುಂಬೈನಿಂದ ಬೆಂಗಳೂರಿಗೆ ಬಂದ ಅತೃಪ್ತರು ಸ್ಪೀಕರ್ಗೆ ಪೊಲೀಸ್ ಸರ್ಪಗಾವಲಿನಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಗಳನ್ನ ಮಾನ್ಯ ಶಾಸಕರುಗಳು ನನಗೆ ತಲುಪಿಸುವ ಪ್ರಯತ್ನ ಮಾಡಿ ರಾಜೀನಾಮೆ ಅಂಗೀಕರಿಸಿ ಅಂತ ಮನವಿ ಮಾಡಿದ್ರು. ಸ್ಪೀಕರ್ ರಮೇಶ್ ಕುಮಾರ್ ಮಾತ್ರ ತುರ್ತಾಗಿ ರಾಜೀನಾಮೆ ಅಂಗೀಕಾರ ಅಸಾಧ್ಯ ಅಂದಿದ್ದಾರೆ. ಕಲಂ 190 ಪ್ರಕಾರ ಶಾಸಕರ ವಿಚಾರಣೆ ಆಗಬೇಕು, ಸತ್ಯಾಸತ್ಯತೆ ತಿಳಿಬೇಕು ಅಂದಿದ್ದಾರೆ. ಇಡೀ ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಕಳುಹಿಸಿಕೊಡ್ತೀವಿ ಅಂದಿದ್ದಾರೆ. ಇತ್ತ ಸುಪ್ರೀಂ ಕೋರ್ಟ್ ನಿನ್ನೆಯೇ ರಾಜೀನಾಮೆ ಅಂಗೀಕಾರದ ಬಗ್ಗೆ ಕೈಗೊಂಡ ನಿರ್ಣಯದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಸೂಚಿಸಿತ್ತು. ಆದರೆ ಸ್ಪೀಕರ್ ರಾಜೀನಾಮೆ ಸ್ವೀಕಾರದ ಬಗ್ಗೆ ಮಾತ್ರ ವರದಿ ಕೊಡಲು ನಿರ್ಧರಿಸಿದ್ದಾರೆ. ಈ ಫೋರ್ತ್ ವಿತ್ ಅಂತ ಹೇಳಿದ್ರೆ ಇದೇನು ನನಗೆ ಅರ್ಥವಾಗಲ್ಲ, ಏನು ತೀರ್ಮಾನ ಮಾಡಬೇಕು ಅಂತ ಸಂವಿಧಾನ ಈಗ ಹೇಳುತ್ತೆ. ಆದ್ರಿಂದ ಅವ್ರಿಗೆಲ್ಲ ಟೈಮ್ ಕೊಟ್ಟಿದ್ದೀನಿ. ಇವತ್ತು ನಡೆದ ಇಡೀ ಕಲಾಪವನ್ನು ವಿಡಿಯೋಗ್ರಾಫ್ ಮಾಡಿದ್ದೇನೆ. ಮಾನ್ಯ ಸದಸ್ಯರುಗಳನ್ನು ಕೂಡಿಸಿಕೊಂಡು ಚಿತ್ರೀಕರಣ ಮಾಡಿ ಅದನ್ನು ಸಹ ಸೇರಿಸಿ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಕಳಿಸಿಕೊಡ್ತಾ ಇದ್ದೇನೆ. ಇನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಅತೃಪ್ತ ಶಾಸಕರು ಸಲ್ಲಿಸಿರುವ ಅರ್ಜಿಯನ್ನ ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಲಿದೆ. ಹಾಗೆಯೇ ಸ್ಪೀಕರ್ ರಮೇಶ್ ಕುಮಾರ್ ಕಳುಹಿಸಿದ ವರದಿ ಹಾಗೂ ಕೈಗೊಂಡ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಪರಿಶೀಲಿಸಲಿದೆ. ರಾಜೀನಾಮೆ ಅಂಗೀಕಾರ ಆಗುತ್ತೋ ಬಿಡುತ್ತೋ ಅನ್ನೋ ಗೊಂದಲದ ನಡುವೆ 10 ಅತೃಪ್ತ ಶಾಸಕರಿಗೆ ಅನರ್ಹತೆ ಭೀತಿ ಎದುರಾಗಿದೆ. ಕಾಂಗ್ರೆಸ್ ನಾಯಕರು ಮೊದಲು 2 ಹಾಗೂ ಮತ್ತೆ 8 ಶಾಸಕರನ್ನ ಅನರ್ಹತೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಮನವಿಯನ್ನ ಪುರಸ್ಕರಿಸಿ ಸ್ಪೀಕರ್ ರಮೇಶ್ ಕುಮಾರ್ 10 ಅತೃಪ್ತ ಶಾಸಕರನ್ನ ಅನರ್ಹತೆ ಮಾಡಲು ಅವಕಾಶ ಇದೆ. ಆದರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ದೂರು ನೀಡದ ಕಾರಣ ಜೆಡಿಎಸ್ ಶಾಸಕರಿಗೆ ಅನರ್ಹತೆ ಭೀತಿ ಸದ್ಯಕ್ಕಂತೂ ಇಲ್ಲ. ಶಾಸಕರ ಅನರ್ಹತೆ ಬಗ್ಗೆಯೂ ನಾಳೆ ಸುಪ್ರೀಂ ಕೋರ್ಟ್ಗೆ ತಿಳಿಸೋ ಸಾಧ್ಯತೆ ಇದೆ. ಶಾಸಕರನ್ನ ಅನರ್ಹತೆ ಮಾಡಲು ದೋಸ್ತಿಪಾಳೆಯ ತಮಿಳುನಾಡು ಮಾದರಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಕಳೆದ ವರ್ಷ ಪಳನಿಸ್ವಾಮಿ ಸರ್ಕಾರದಲ್ಲಿದ್ದ ಎಐಡಿಎಂಕೆಯ 18 ಶಾಸಕರು ಸರ್ಕಾರದ ವಿರುದ್ಧ ಬಂದಿದ್ದು ರಾಜೀನಾಮೆ ಕೊಟ್ಟಿದ್ರು. ಆ ಬಳಿಕ ದಿನಕರನ್ ಬೆಂಬಲಿಸಿದ್ರು. ಇದರಿಂದ ಕುಪಿತಗೊಂಡ ಎಐಡಿಎಂಕೆ ಪಕ್ಷ ಸ್ಪೀಕರ್ ಮೂಲಕ ಅಷ್ಟೂ ಶಾಸಕರನ್ನ ಅನರ್ಹತೆ ಮಾಡಿದ್ರು. ಸ್ಪೀಕರ್ ನಿರ್ಧಾರ ಪ್ರಶ್ನಿಸಿ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದ್ರೂ ಶಾಸಕರ ವಾದವನ್ನ ಕೋರ್ಟ್ ಮಾನ್ಯ ಮಾಡಲಿಲ್ಲ. ಇದರಿಂದ ಶಾಸಕರು ತ್ರಿಶಂಕು ಸ್ಥಿತಿಗೆ ತಲುಪಿದ್ದಾರೆ. ಈಗ ಕೇಸ್ ಸುಪ್ರೀಂ ಅಂಗಳ ತಲುಪಿದ್ದು, ಕೋರ್ಟ್ ನಿರ್ಧಾರದ ಬಳಿಕ ಶಾಸಕರ ಅನರ್ಹತೆ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಇದೇ ರೀತಿಯ ಅಸ್ತ್ರವನ್ನ ಬಳಸಿ ಅತೃಪ್ತ ಶಾಸಕರನ್ನ ಹೆಣೆಯಲು ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದ ಹೈಡ್ರಾಮಾ ಅಂತ್ಯದ ಘಟ್ಟಕ್ಕೆ ತಲುಪಿದ್ದು, ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ.